ನೆಕ್ಸ್ಟ್ ಕಂಟಿನ್ಯೂ ಮಾಡೋದಾದ್ರೆ ಮತ್ತೆ ಇವಾಗ 2015 ಜುಲೈಯಲ್ಲಿ ಮತ್ತೆ ಕ್ವೆಶ್ಚನ್ ಬಂತು ಓಕೆ ನಾನು ಹೇಳಿದ್ರೆ 5 ಮಾರ್ಕ್ಸ್ ಈ ಚಾಪ್ಟರ್ ಇಂದ ಫಿಕ್ಸ್ಡ್ ಕ್ವೆಶ್ಚನ್ಸ್ ಅನ್ನು ಕೇಳಿದ್ದಾರೆ ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಎಸ್ ಮೆನ್ಷನ್ ಯು ನೀಡ್ ಟು ನ್ಯಾಚುರಲ್ ಮೆಥಡ್ಸ್ ಆಫ್ ಬರ್ತ್ ಕಂಟ್ರೋಲ್ ಹೌದಾ ಎಸ್ ಮೆನ್ಷನ್ ಯು ನೀಡ್ ಟು ನ್ಯಾಚುರಲ್ ಮೆಥಡ್ಸ್ ಆಫ್ ಬರ್ತ್ ಕಂಟ್ರೋಲ್ ನ್ಯಾಚುರಲ್ ಇಲ್ಲಿ ಯಾವುದು ಡಿವೈಸ್ ಆಗಲಿ ಕೆಮಿಕಲ್ ಆಗಲಿ ಟ್ಯಾಬ್ಲೆಟ್ಸ್ ಅಥವಾ ಹಾರ್ಮೋನ್ಸ್ ಆಗಲಿ ಆತರ ಏನು ಯೂಸ್ ಮಾಡಲ್ಲ ನ್ಯಾಚುರಲ್ ಮೆಥಡ್ಸ್ ಇಂದ ಬರ್ತ್ ಕಂಟ್ರೋಲ್ ಓಕೆ ನಾನು ಆಗ್ಲಿ ಹೇಳಿದಂಗೆ ಬರ್ತ್ ಕಂಟ್ರೋಲ್ ನಾವು ಏನಂತ ಹೇಳ್ತೀವಿ ಫರ್ಟಿಲಿಟಿ ಕಂಟ್ರೋಲ್ ಓಕೆ ಈ ಫರ್ಟಿಲಿಟಿ ಕಂಟ್ರೋಲ್ ಎದಕ್ಕೆ ಇದು ಟು ಓಕೆ ಎಸ್ ಎದಕ್ಕೆ ಬೇಕಿದು ಟು ಗಿವ್ ಸಫಿಷಿಯಂಟ್ ಡಿಸ್ಟೆನ್ಸ್ ಬಿಟ್ವೀನ್ ಟು ಚಿಲ್ಡ್ರನ್ಸ್ ಎರಡು ಮಕ್ಕಳ ನಡುವೆ ಓಕೆ ವ್ಯತ್ಯಾಸ ಗ್ಯಾಪ್ ಇರಲಿ ಅಂತ ಇನ್ನೊಂದ್ ಕಡೆ ಏನಪ್ಪ ಅಂತಂದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋ ಸಲುವಾಗಿ ಓಕೆ ಒಂದು ಪಿರಿಯಾಡಿಕ್ ಎಬ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ ಎರಡೇ ಕೇಳಿದಾರ ಅವರು ಓಕೆ ಮೂರಿದ ಬರ್ಕೊಂಡ್ಬಿಡ್ರಿ ಎಸ್ ಪಿರಿಯಾಡಿಕ್ ಎಬ್ಸಿಸ್ಟೆನ್ಸ್ ಓಕೆ ಪಿರಿಯಾಡಿಕ್ ಎಬ್ಸಿಸ್ಟೆನ್ಸ್ ಪಿರಿಯಾಡಿಕ್ ಎಬ್ಸಿಸ್ಟೆನ್ಸ್ ಅಂದ್ರೆ ಬೇರೆ ಏನು ಅಲ್ಲ ಈಗ ನಾವು ಮೆನಿಸ್ಟ್ರಲ್ ಸೈಕಲ್ ಕಲ್ತಿರ್ತೀವಿ 28 ಡೇಸ್ ಸೈಕಲ್ ಇದೆ ಆ 28 ಡೇ ಸೈಕಲ್ ಅಲ್ಲಿ ಓವ್ಯುಲೇಷನ್ ಆಗೋ ಡೇಸ್ ಯಾವಾಗಿರುತ್ತೆ ಆ ಒನ್ ಟೈಮ್ ಅಲ್ಲಿ ಸೆಕ್ಸುವಲ್ ಇಂಟರ್ ಕೋರ್ಸ್ ಅನ್ನ ಅವಾಯ್ಡ್ ಮಾಡು ಓಕೆ ದಟ್ ಈಸ್ ಕಾಲ್ಡ್ ಪಿರಿಯಾಡಿಕ್ ಎಬ್ಸಿಸ್ಟೆನ್ಸ್ ಅಂತ ಕರಿತೀವಿ ನಿಮ್ಗೆ ಗೊತ್ತಿಲ್ಲ ಏನು ಇನ್ ಬಿಟ್ವೀನ್ 10 to 20th ಡೇಸ್ ಆಫ್ ಮೆನಿಸ್ಟ್ರಲ್ ಸೈಕಲ್ ಡ್ಯೂರಿಂಗ್ ದಟ್ ಟೈಮ್ ಸೆಕ್ಸುವಲ್ ಇಂಟರ್ ಕೋರ್ಸ್ ದಟ್ ಕ್ಯಾನ್ ಬಿ ಅವಾಯ್ಡೆಡ್ ಓಕೆ 10 ಏನ್ 20 ದಿವಸ ಏನಿರುತ್ತೆ ಅದು ಎಕ್ಸಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ 14th ಡೇ ಆಫ್ ಮೆನ್ಸಸ್ ಓವ್ಯುಲೇಷನ್ ಆಗುತ್ತೆ ಗೊತ್ತಿದೆ ನಮ್ಗೆ ಬಟ್ ಅಲ್ಲಿ ಸೇಫರ್ ಸೈಡ್ ಏನ್ ಮಾಡ್ತೀವಿ ಬಿಫೋರ್ 2 to 3 ಡೇಸ್ ಆಫ್ಟರ್ 2 to 3 ಡೇಸ್ ಅದಕ್ಕೆ 10 to 20th ಡೇಸ್ ಆಫ್ ಮೆನಿಸ್ಟ್ರಲ್ ಸೈಕಲ್ ಓಕೆ ದಿ ಸೆಕ್ಸುವಲ್ ಇಂಟರ್ ಕೋರ್ಸ್ ಈಸ್ ಅವಾಯ್ಡೆಡ್ ಇನ್ ಕಪಲ್ಸ್ ದೆನ್ ದಟ್ ಈಸ್ ಟು ಬಿ ಒನ್ ನ್ಯಾಚುರಲ್ ಮೆಥಡ್ ಆಫ್ ಬರ್ತ್ ಕಂಟ್ರೋಲ್ ಅಂತ ಹೇಳ್ತೀವಿ ಇನ್ನ ಸೆಕೆಂಡ್ ಬಂದ್ಬಿಟ್ರೆ ವಿಡ್ರಾಲ್ ಓಕೆ ಎಸ್ ವಿಡ್ರಾಲ್ ಅಂದ್ರೆ ಡ್ಯೂರಿಂಗ್ ಸೆಕ್ಸುವಲ್ ಇಂಟರ್ ಕೋರ್ಸ್ ವೆನ್ ದ ಸ್ಪರ್ಮ್ ಈಸ್ ರಿಲೀಸ್ಡ್ ಓಕೆ ಆ ಟೈಮ್ ನಲ್ಲಿ ಓಕೆ ಪೆನಿಸ್ ದಟ್ ವಿ ಆರ್ ಗೋಯಿಂಗ್ ಟು ರಿಮೂವ್ ಫ್ರಮ್ ದ ವಜೈನಾ ಓಕೆ ದಟ್ ಮೀನ್ಸ್ ಸೆಮೆನ್ ದಟ್ ಇಸ್ ಟು ಬಿ ಇಜೆಕ್ಟೆಡ್ ಔಟ್ ಸೈಡ್ ಅದನ್ನೇ ವಿಡ್ರಾಲ್ ಮೆಥಡ್ ಅಂತ ಕರಿತೀವಿ ಆರ್ ಕ್ವೈಟಸ್ ಇಂಟ್ರಪ್ಟ್ಸ್ ಕ್ವೈಟಸ್ ಇಂಟ್ರಪ್ಟ್ಸ್ ಅಂತ ಕರಿತೀವಿ ಓಕೆ ಕ್ವೈಟಸ್ ಇಂಟ್ರಪ್ಟ್ಸ್ ಐ ಎನ್ ಟಿಇಆರ್ ನಿಮಿಷ ಓಕೆ ಕ್ವೈಟಸ್ ಇಂಟ್ರಪ್ಟ್ಸ್ ಕ್ವೈಟಸ್ ಇಂಟ್ರಪ್ಟ್ಸ್ ಅಂತ ಕರಿತೀವಿ ಓಕೆ ಇನ್ನೊಂದು ಮೆಥಡ್ ಆಫ್ ಬರ್ತ್ ಕಂಟ್ರೋಲ್ ಯಾವುದು ಅಂದ್ರೆ ಲ್ಯಾಕ್ಟೇಷನಲ್ ಅಮಿನೋರಿಯಾ ಲ್ಯಾಕ್ಟೇಷನಲ್ ಅಮಿನೋರಿಯಾ ಓಕೆ ಎಸ್ ಲ್ಯಾಕ್ಟೇಷನಲ್ ಅಮಿನೋರಿಯಾ ಓಕೆ ಎಸ್ ಲ್ಯಾಕ್ಟೇಷನಲ್ ಅಮಿನೋರಿಯಾ ಅಂದ್ರೆ ಈ ಡೆಲಿವರಿ ಆಗಿ ಏನು ಇಮಿಡಿಯೇಟ್ ಲ್ಯಾಕ್ಟೇಷನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬ್ರೆಸ್ಟ್ ಸ್ಟಾರ್ಟ್ ಆರ್ ದ ಮೆಮರಿ ಗ್ಲ್ಯಾಂಡ್ ಸ್ಟಾರ್ಟ್ ಸಿಕ್ರೀಟಿಂಗ್ ಮಿಲ್ಕ್ ಓಕೆ ಆ ಟೈಮ್ ನಲ್ಲಿ ಮೆನಿಸ್ಟ್ರಲ್ ಸೈಕಲ್ಸ್ ಅಬ್ಸೆಂಟ್ ಇರುತ್ತೆ ಓಕೆ ಡ್ಯೂರಿಂಗ್ ಇನಿಷಿಯಲ್ ಡೇಸ್ ಆಫ್ ಲ್ಯಾಕ್ಟೇಷನ್ ಓಕೆ ದ ಮೆನಿಸ್ಟ್ರಲ್ ಸೈಕಲ್ಸ್ ಆರ್ ಅಬ್ಸೆಂಟ್ ಮೆನಿಸ್ಟ್ರಲ್ ಸೈಕಲ್ಸ್ ಅಬ್ಸೆಂಟ್ ಇದ್ರೆ ಅಲ್ಲಿ ಪ್ರೊಡಕ್ಷನ್ ಆಫ್ ಎಗ್ ಅಥವಾ ಓವಮ್ ಏನಾಗಿರುತ್ತೆ ಸ್ಟಾಪ್ ಆಗಿರುತ್ತೆ ಓಕೆ ಬಿಕಾಸ್ ಆಫ್ ದಟ್ ರೀಸನ್ ಅಲ್ಲಿ ಮೆನಿಸ್ಟ್ರಲ್ ಸೈಕಲ್ ಇಲ್ಲ ಅಂದ್ರೆ ಎಗ್ ಪ್ರೊಡಕ್ಷನ್ ಇಲ್ಲ ಅಂದ್ರೆ ಕ್ವೈಟಸ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಓಕೆ ದೀಸ್ ಆರ್ ದ ನ್ಯಾಚುರಲ್ ಮೆಥಡ್ಸ್ ಪ್ಲೀಸ್ ಅದನ್ನು ನೋಡ್ಕೊಳ್ರಿ ದೀಸ್ ಆರ್ ದ ನ್ಯಾಚುರಲ್ ಮೆಥಡ್ಸ್ ಆಫ್ ಬರ್ತ್ ಕಂಟ್ರೋಲ್ ಒಂದು ಪಿರಿಯಾಡಿಕ್ ಎಬ್ಸಿಸ್ಟೆನ್ಸ್ ಇನ್ನೊಂದು ವಿಡ್ರಾಲ್ ಆರ್ ಕ್ವೈಟಸ್ ಇಂಟ್ರಪ್ಟ್ಸ್ ಇನ್ನೊಂದು ಲ್ಯಾಕ್ಟೇಷನಲ್ ಅಮಿನೋರಿಯಾ ಓಕೆ ಇದು ಎರಡು ಮಾರ್ಕಿಗೆ ಬಂತು ಓಕೆ ಎಸ್ ಮುಂದೆ ಅಲ್ಲಿ 3 ಮಾರ್ಕ್ಸ್ ಗೆ ಹೌ ಡಸ್ ಓಕೆ ಎಸ್ ಆರನೇ ಕ್ವಶನ್ ಸಪರೇಟ್ ಆಗಿ ಕೇಳಿದ್ದಾರೆ ಹೌ ಡಸ್ ಓಕೆ ಹೌ ಡಸ್ ದಿ ಫಾಲೋಯಿಂಗ್ ERT ಫಾಲೋಯಿಂಗ್ ಎ ಆರ್ ಟಿ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್
assist the couples, ART helps to couple to get child. To get a child. Okay, yes. Nagle hegala? Yes. Idu yavadu? How does the following ART helps to couples to get child? Okay, ART techniques in the couples ge child hang agutte anthe. Adralli already nan helidala one answer IVF and ET. Okay, in vitro fertilization and embryo transfer. ಇಲ್ಲಿ ಏನಾಗುತ್ತೆ ದ ಓವಾ ಫ್ರಾಮ್ ದ ವೈಫ್ ಆರ್ ಡೋನಾ ದ ಓವಾ ಅಂದ್ರೆ ಏಗ್ ಓವಾ ಆಫ್ ವೈಫ್ ಆರ್ ಡೋನಾ ಓಕೆ ವೈಫ್ ಇರ್ಬೋದು ಇಲ್ಲಾಂದ್ರೆ ಯಾರಾದ್ರೂ ಡೊನೇಟ್ ಮಾಡ್ಬೇಕಿರ್ತಾರೆ ಡೋನಾರ್ ಫಿಮೇಲ್ ಅಂಡ್ ಸ್ಪರ್ಮ್ಸ್ ಫ್ರಾಮ್ from husband or donor. Okay, yes. Egg donor female athwa wife inda collect maadkododu. Sperms husband or donor, donor male are collected. Okay, yes. Collect maadkododu. Collect maadkand mele collected. Allow them to fuse. Allow them to fuse in laboratory. Okay, allow to fuse in laboratory. Okay, yes, idane navu enu helthivi andre in vitro condition anta karithivi. Allow them to fuse in laboratory. ಅಂದ್ರೆ ಇನ್ ವಿಟ್ರೋ ಕಂಡೀಷನ್ ಅದೇ ನೀವು ಬಾಡಿ ಒಳಗಾಯಿತು ಅಂದ್ರೆ ಅದನ್ನ ಇನ್ ವೈವೋ ಕಂಡೀಷನ್ ಅಂತ ಕರಿತೀವಿ ಓಕೆ ಎಸ್ ದಿ ಓವಾ ಆಫ್ ವೈಫ್ ಆರ್ ಡೋನಾರ್ ಫಿಮೇಲ್ ಅಂಡ್ ಸ್ಪರ್ಮ್ಸ್ ಫ್ರಮ್ ಹಸ್ಬೆಂಡ್ ಆರ್ ಡೋನಾರ್ ಮೇಲ್ ಆರ್ ಕಲೆಕ್ಟೆಡ್ ಅಲೋ ದೆಮ್ ಟು ಫ್ಯೂಸ್ ಇನ್ ಲ್ಯಾಬೋರೇಟರಿ ಈಸ್ ಕಾಲ್ಡ್ ಐ ವಿ ಎಫ್ in vitro fertilization okay yes in vitro fertilization agin mele munde enu maartivi navu embryo transfer maartivi inna second band bitre okay zif aur exam alli specific mention maadi ivune kottidare zif andre the zygote produced in vitro or in vivo condition the zygote produced ಇನ್ ವಿಟ್ರೋ ಅಂದ್ರೆ ಲ್ಯಾಬ್ ಕಂಡೀಷನ್ ಅಲ್ಲಿ ಆರ್ ಇನ್ ವೈವೋ ಅಂದ್ರೆ ವಿಐ ವಿಓ ಅಂದ್ರೆ ಬಾಡಿ ಆಫ್ ದ ಆರ್ಗಾನಿಸಮ್ ಈಗ ನೀವು ಸ್ಟ್ರಾಟಜೀಸ್ ಅನೌನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಅಲ್ಲಿ ಬರ್ತಿತ್ತು ನೋಡ್ರಿ ಓಕೆ ಅಲ್ಲಿ ಹಾರ್ಮೋನ್ಸ್ ಅನ್ನ ಇಂಜೆಕ್ಟ್ ಮಾಡಿ ಸೂಪರ್ ಓವ್ಯುಲೇಷನ್ ಮದರ್ ಇಂದ ಎಗ್ಸ್ ಅನ್ನ ಅಥವಾ ಫರ್ಟಿಲೈಸ್ಡ್ ಝೈಗೋಟ್ ಅನ್ನ ರಿಕವರ್ ಮಾಡಿ ಟ್ರಾನ್ಸ್ಫರ್ ಮಾಡೋದು Okay, the zygote produced in vitro or in vivo condition in vivo condition is transferred to fallopian tube transferred to fallopian tube Yes, fallopian tube to complete development. Okay, yes.